ಸೋಮವಾರ ಭಾರತ್ ಬಂದ್ ಇರುತ್ತಾ ಇರೋದಿಲ್ವಾ? ಕೋವಿಡ್ ಸಂದರ್ಭ ಆಗಿರೋದ್ರಿಂದ ಈ ಒಂದು ಬಂದ್ಗೆ ಯಾವ ರೀತಿಯಾದಂತಹ ಒಂದು ಸ್ಪಂದನೆ ಸಿಗಬಹುದಾದ ಸಾಧ್ಯತೆ ಇದೆ? ರೈತ ಸಂಘ ಕರೆ ಕೊಟ್ಟಿರುವಂತಹ ಬಂದ್ ಸಕ್ಸಸ್ ಆಗುತ್ತಾ? ಸಂಕಷ್ಟದ ಮಧ್ಯೆ ಬಂದ್ಗೆ ತೀವ್ರ ಅಪಸ್ವರಗಳು ಕೂಡ ಎದ್ದೇಳ್ತಾ ಇದೆ. ಬಹಳಷ್ಟು ಸಂಕಷ್ಟವನ್ನ ಅನುಭವಿಸಿದ್ದೀವಿ. ಈಗಷ್ಟೇ ಕೋವಿಡ್ ನಿಂದ ಒಂದ್ ಸ್ವಲ್ಪ ಚೇತರಿಸಿಕೊಂಡು ಜೀವನವನ್ನ ನಡೆಸ್ತಾ ಇದ್ವಿ. ಈ ಹೊತ್ತಲ್ಲಿ ಮತ್ತೊಂದು ಬಂದ್ ಅಂದ್ರೆ ಹೇಗೆ ಅನ್ನೋ ಅಪಸ್ವರ ಒಂದು ಕಡೆಯಲ್ಲಿ, ಇನ್ನೂ ಕೆಲವರು ರೈತರ ಪರವಾಗಿ ಇರುವಂತಹ ಈ ಹೋರಾಟಕ್ಕೆ ಸಾಥ್ ಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ಕೂಗು. ಒಟ್ಟಾರೆಯಾಗಿ ಸೋಮವಾರ ಈ ಬಂದ್ ಎಫೆಕ್ಟಿವ್ ಆಗಿ ನಡೆಯುತ್ತಾ ಇಲ್ವಾ, ಏನಿರುತ್ತೆ ಏನಿರೋದಿಲ್ಲ, ಇದೆಲ್ಲದರ ಸಂಪೂರ್ಣ ರೂಪ ಸ್ವರೂಪಗಳು ಇನ್ನಷ್ಟೇ ಹೊರಕ್ಕೆ ಬರಬೇಕಾಗಿದೆ. ಸೋಮವಾರ ಕರ್ನಾಟಕ ಬಂದ್ ಘೋಷಣೆಯನ್ನ ಮಾಡಲಾಗಿದೆ, ಆದರೆ ಕೋವಿಡ್ ಟೈಮ್ನಲ್ಲಿ ಬಂದ್ ಸಾಧ್ಯನಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ರೈತ ಸಂಘ ಕರೆ ಕೊಟ್ಟುವಂತಹ ಬಂದ್ ಸಕ್ಸಸ್ಗೊಳ್ಳುತ್ತಾ, ಎಲ್ಲ ಸಂಘಟನೆಗಳು ಎಲ್ಲ ಅಸೋಸಿಯೇಷನ್ಗಳು ಸಾಥ್ ಕೊಡುತ್ತಾ, ಈ ಮೂಲಕ ಬಂದ್ನ ಯಶಸ್ವಿಗೊಳಿಸಿ ಬಂದ್ನ ಬಿಸಿ ಮುಟ್ಟಿಸಲಾಗುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಇದೆ. ಇದಕ್ಕೆ ರೈತ ಮುಖಂಡರುಗಳು ತಮ್ಮದೇ ಆದ ರೀತಿಯಲ್ಲಿ ಅವರು ಹೇಳ್ತಾರೆ, ಹೌದು, ನಮಗೆ ಎಲ್ಲ ರೀತಿಯ ಸಪೋರ್ಟ್ ಸಿಕ್ಕಿದೆ, ಬಂದ್ ಯಶಸ್ವಿ ಆಗುತ್ತೆ, ಹೆದ್ದಾರಿಗಳನ್ನ ಬಂದ್ ಮಾಡ್ತೀವಿ, ಆ ಮೂಲಕ ಇದನ್ನ ಸಕ್ಸಸ್ ಮಾಡ್ತೀವಿ ಅಂತಿದ್ದಾರೆ. ರೈತ ದೇಶದ ಬೆನ್ನೆಲುಬು, ಅನ್ನದಾತ ಈಗ ಸಿಡಿದರಿದ್ದಾನೆ. ಸೋಮವಾರ ಬಂದ್ಗೆ ಕರೆ ನೀಡಲಾಗಿದೆ. ಇದರ ಮಧ್ಯೆ ಕರ್ನಾಟಕ ಬಂದ್ನ ರೂಪುರೇಷೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಕಾರಣ ಯಾಕೆ ಅಂದ್ರೆ, ಪ್ರತಿ ವಲಯದಲ್ಲೂ ಸಹ ನೈತಿಕ ಬೆಂಬಲ ಅನ್ನುವಂತಹ ಹೆಸರಿನಡಿ ಹಲವರು ಬಂದ್ನ ಪೂರ್ಣ ಬೆಂಬಲಕ್ಕೆ ನಿಲ್ಲಲ್ವಾ ಅನ್ನುವಂತಹ ಮಾತು ಕೇಳಿಬರ್ತದೆ. ಖುದ್ದು ಇದ್ರ ಬಗ್ಗೆ ನಮ್ಗೆ ಉತ್ತರ ಕೊಡೋಕೆ ರೈತ ಅಂದ್ಕೊಂಡಿರೋದಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಇದ್ದಾರೆ. ಸರ್ ನಮಸ್ತೆ. ಎಲ್ಲರೂ ಹೇಳ್ತಾರೆ ನೈತಿಕ ಬೆಂಬಲ, ಏಕೆಂದ್ರೆ ಈ ನೈತಿಕತೆಯ ಪೂರ್ಣ ಸತ್ಯವನ್ನ ಜನಸಾಮಾನ್ಯರಿಗೆ ಅರ್ಥ ಆಗಿಲ್ಲ. ಇದು ಮಾಮೂಲಿಯಂತೆ ಏನೋ ಸರ್ಕಾರಗಳು ಏನೋ ತಪ್ಪು ಮಾಡ್ತಾರೆ, ಅದಕ್ಕೊಂದು ಪ್ರತಿಕ್ರಿಯೆ ನೀಡ್ತಕ್ಕಂಥದ್ದು ಪ್ರಕ್ರಿಯೆ ಅಂತೇಳಿ ಭಾವಿಸಿಬಿಟ್ಟಿದ್ದಾರೆ. ಹಾಗೆ ಯಾವ ನಾಗರಿಕರು ಆ ಥರದ ಭಾವನೆಗೆ ಬರಬಾರ್ದು. ಯಾಕೆ ಅಂದರೆ, ಈಗ ಕೃಷಿ ಕಾಯ್ದೆಗಳು ಅಂದ ತಕ್ಷಣವೇ ನಮ್ಮದೊಂದು ನೈತಿಕ ಬೆಂಬಲ ಇದೆ ರೈತರಿಗೆ ಅಂತ. ರೈತರು ಅಷ್ಟೇ ದೇಶದಲ್ಲಿ ಕಳೆದೋಗೋದಿಲ್ಲ, ಎಲ್ಲ ನಾಗರಿಕರ ಹಕ್ಕುಗಳು ಕೂಡ ಕಳೆದೋಗ್ಬಿಡ್ತದೆ. ಯಾಕೆ ಅಂದರೆ, ದೇಶದ ಸರ್ಕಾರಿ ಸೌಮ್ಯದ ಕೈಗಾರಿಕೆ, ಉದ್ದಿಮೆ ಮತ್ತು ವಾಣಿಜ್ಯ ಮತ್ತು ಸೇವಾ ಕ್ಷೇತ್ರದ ಎಲ್ಲ ರಂಗಗಳು, ಅದು ರೈಲು ಇರ್ಬೋದು, ಹೆದ್ದಾರಿಗಳಿರ್ಬೋದು, ಅಥವಾ ಇನ್ಯಾವುದು ಸಾರಿಗೆ ಇರ್ಬೋದು, ಅಥವಾ ಇನ್ಯಾವುದು LIC ಬ್ಯಾಂಕು ಅಥವಾ ಪೆಟ್ರೋ ಕೆಮಿಕಲ್ಗೆ ಸಂಬಂಧಪಟ್ಟದ್ದು ಪ್ರತಿಯೊಂದು ಕೂಡ ಈಗಾಗಲೇ MNC ಮತ್ತು ಈಗಾಗಲೇ ಭಾಳಷ್ಟು ಕಾರ್ಪೊರೇಟ್ ಕಂಪನಿಗಳ ಪರ ಆಗಿದ್ದಾವೆ. ಈಗಾಗಲೇ ಅನೇಕ ವಿಮಾನ ನಿಲ್ದಾಣಗಳು ಈಗ ಕಾರ್ಪೊರೇಟ್ ಕಂಪನಿಯ ಕೈಗೋಗಿದೆ, ಅನೇಕ ಬಂದರುಗಳು ಖಾಸಗಿ ಕಾರ್ಪೊರೇಟ್ ಕಂಪನಿಗಳ ಕೈಗೋಗಿದೆ, ಈಗ ಹೆದ್ದಾರಿಗಳು ಟೋಲ್ ಏನಿದೆ ಇದು ಸಂಪೂರ್ಣವಾಗಿ ಅವರ ಅಧೀನಕ್ಕೆ ವರ್ಗಾವಣೆ ಆಗುತ್ತೆ. ಹೀಗಾಗಿ 60 ವರ್ಷ ಅಥವಾ 50 ವರ್ಷ ಹೀಗೆ ಲೀಸ್ಗಳನ್ನು ಕೊಡ್ತಾ ಇದ್ದಾರೆ. ಇದರ ಪರಿಣಾಮ ಏನಾಗುತ್ತೆ ಹೇಳಿ ನಾಗರಿಕರೇ? ಇದನ್ನು ನೀವು ಒಂದು ಪ್ರತಿಕ್ರಿಯೆಯನ್ನು ನೀಡದೇ ಇದ್ದರೆ ಬಹಳ ತಪ್ಪಾಗುತ್ತೆ. ಆ ಕಾರಣಕ್ಕೆ ತಾವೆಲ್ಲರೂ ಕೂಡ ನೇರವಾಗಿ ತಮ್ಮ ಪ್ರತಿಕ್ರಿಯೆಯನ್ನು ನೀಡಬೇಕು, ಈ ಬಂದ್ನಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಸಂಪೂರ್ಣವಾಗಿ ನಿಮ್ಮ ಬೆಂಬಲವನ್ನು ಕೇಳ್ತೇನೆ. ಸರ್, ಎಲ್ರಿಗೂ ಒಂದು ಪ್ರಶ್ನೆ ಇದೆ. ಸರಿ, ಎಲ್ರಿಗೂ ರೈತರ ನಂಬಿನೇ ಇರೋದು. ಒಂದಕ್ಕೊಂದು ಚೈನ್ ಲಿಂಕು, ಊಟ ತರಕಾರಿ ಇರ್ಬೋದು, ವ್ಯವಸ್ಥೆ ಇರ್ಬೋದು, ರಾ ಮೆಟೀರಿಯಲಿಂದನೇ ಎಲ್ಲವೂ ಕ್ರಿಯೇಟ್ ಆಗೋದು. ಆದರೆ ಜನಕ್ಕೆ ಒಂದು ಕನ್ಫ್ಯೂಷನ್ಸ್ ಇದೆ, ಯಾವ ರೀತಿ ಹೋರಾಟ ಮಾಡಬೇಕು? ಏನು ನೀವು ಒಂದು ಸ್ಥಳದಲ್ಲಿ ಎಲ್ಲರೂ ಪ್ರತಿಭಟನೆ ಹಮ್ಮಿಕೊಳ್ತೀರಾ, ಇಲ್ಲ ರಾಷ್ಟ್ರೀಯ ಹೆದ್ದಾರಿ ತಡಿಬೇಕಾ, ಏನು ಮಾಡಬೇಕು ಅಂತ ರೈತರು ಯೋಚನೆ ಮಾಡಿದ್ದೀರಿ ಸರ್? ಇಲ್ಲ, ಪ್ರತಿ ಹಳ್ಳಿಗಳಿಂದ ಹಿಡ್ಕೊಂಡು ಪಂಚಾಯಿತಿ, ಹೋಬಳಿ, ತಾಲೂಕು, ಜಿಲ್ಲೆ ಮಟ್ಟ ಎಲ್ಲವೂ ಕೂಡ ಬಂದ್ ಮಾಡಿಸುವ ಪ್ರಕ್ರಿಯೆಗಳನ್ನು ತಾವು ಮಾಡಬೇಕು. ಇವತ್ತು ನಾಳೆ ನಾಗರಿಕರಿಗೆ ಮನವಿ ಮಾಡ್ಕೋಬೇಕು, ತಾವೆಲ್ಲ ಬಂದಿನಲ್ಲಿ ಭಾಗವಹಿಸಿ ಬಂದಿಗೆ ಸಹಕರಿಸಬೇಕು ಅಂತ ಹೇಳಿ. ಎರಡನೇದಾಗಿ, ಏನು ಮೆಟ್ರೋಪಾಲಿಟಿನ್ ಸಿಟಿ ಏನು ಬರ್ತದೆ, ಇದರಲ್ಲಿ ಬರ್ತಕ್ಕಂಥ ಎಲ್ಲ ಬಹುತೇಕ ಬೆಂಗಳೂರಿನಲ್ಲಿ ಇರ್ತಕ್ಕಂಥವರು ಸುತ್ತಿ ಬಳಸಿ ಹಳ್ಳಿಯಿಂದ ಬಂದವರೇ ಇರ್ತೀರಿ. ಹಾಗಾಗಿ ತಾವೆಲ್ಲರೂ ಕೂಡ ತಮ್ಮ ತಮ್ಮ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಯ ವ್ಯಾಪ್ತಿಯಲ್ಲಿ
ಆ ಒಂದಷ್ಟು ಪ್ರಚಾರಗಳನ್ನು ಮಾಡ್ತಾ ಸುಮಾರು 11 ಗಂಟೆ ಸುಮಾರಿಗೆ ಟೌನ್ ಹಾಲ್ ಹತ್ರ ಬಂದು ಸೇರಿದರೆ ಅಲ್ಲಿಂದ ಬೃಹತ್ ಮೆರವಣಿಗೆ ಮೂಲಕ ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಬಂದು ಅಲ್ಲಿ ಸಾರ್ವಜನಿಕರನ್ನ ಸರ್ಕಾರದ ನೀತಿ ಮತ್ತು ಇತ್ಯಾದಿಗಳನ್ನು ಸಾರ್ವಜನಿಕರಿಗೆ ಮುಟ್ಟಿಸಿ ಅಲ್ಲಿ ಬಂದನ ಮುಕ್ತಾಯ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಆ ಕಾರಣಕ್ಕೆ ಎಲ್ಲರೂ ಕೂಡ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕಂತೇಳಿ ಮನವಿ ಮಾಡಿದೆ. ಸರ್, ಬಂದ್ನ ಅವಧಿ ಏನು? ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆನಾ, ಇಲ್ಲ ಅಂದ್ರೆ ನಿಮ್ಮ ಮೆರವಣಿಗೆ ಮುಗಿಯೋವರೆಗೂ? ಏನೋ, ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಈ ಕಾರ್ಯಕ್ರಮ ಘೋಷಣೆ ಆಗಿದೆ, ಅದರ ಪ್ರಕಾರ ಅದು ನಡೆಯುತ್ತೆ. ಸರ್, ನಾವು ಯಾರನ್ನೇ ಸಂಪರ್ಕ ಮಾಡಲಿ, ನೀವು ಯಾರನ್ನೇ ಸಂಪರ್ಕ ಮಾಡಲಿ, ನಿಮ್ಗೆ ಎಲ್ಲರೂ ಹೇಳ್ತಿರೋದು ನೈತಿಕ ಬೆಂಬಲ. ನೀವೇ ಹೇಳಿದಾಗೆ ನೈತಿಕ ಬೆಂಬಲ ಅಷ್ಟು ಪರಿಣಾಮಕಾರಿಯಾಗಿ ಮುಟ್ಟಲ್ಲ. ಸೊ ನೀವೇನು ಇನಿಷಿಯೇಟಿವ್ ತಗೋತೀರಿ, ಎಲ್ಲರ ಹತ್ರ ಮಾತುಕತೆ ಮಾಡ್ತೀರ? ಹೌದು, ಈಗಾಗಲೇ ಮಾತಾಡ್ತಾ ಇದ್ದೀವಿ. ಈಗಾಗಲೇ ತಾಲೂಕು ಜಿಲ್ಲೆಗಳಲ್ಲಿ ಆ ಪ್ರಕ್ರಿಯೆ ಸಿದ್ಧತೆಗಳು ಚೆಂದಾಗಿದೆ. ಇದು ಮಹಾನಗರದಲ್ಲಿ ಏನು ಆಗಬೇಕಾಗಿದೆ ಆ ಎಲ್ಲ ಸಂಪರ್ಕಗಳನ್ನು ನಾವು ಮಾಡ್ತಾ ಇದ್ದೀವಿ. ಯಾರ್ಯಾರು ಚಳುವಳಿಗಾರರಿದ್ದಾರೆ, ಯಾವ್ಯಾವ ಸಂಘಟನೆಯ ಮುಖ್ಯಸ್ಥರುಗಳಿದ್ದಾರೆ, ಅವ್ರನ್ನೆಲ್ಲರನ್ನು ಕೂಡ ನಾವು ಸಂಪರ್ಕ ಮಾಡ್ತಾ ಇದ್ದೀವಿ. ಸರ್, ಇದರ ಮಧ್ಯೆ ಕಾನೂನು ತೊಡಕೊಂಡಷ್ಟಿದೆ, ಜನಗಳು ಸೇರಿಬಿಟ್ರೆ ಕರೋನಾ ಅನ್ನೋಂತಹ ಕಾಯಿದೆ ಇದೆ. ಸದ್ಯದ ಸಂದರ್ಭದಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಕಾಡೆಮಿಯಲ್ಲಿ ಜನ ಸೇರೋ ಹಾಗಿಲ್ಲ, ಮೆರವಣಿಗೆ ಮಾಡೋ ಹಾಗಿಲ್ಲ. ಈಗ ನಾವು ಕೊರೋನಾ ಕಾಯಿದೆ ಒಂದು ಏನು ಹೇಳ್ತದೋ ಆ ಎಲ್ಲ ನೀತಿ ನಿಯಮಗಳನ್ನು ನಾವು ಪಾಲನೆ ಮಾಡ್ತೇವೆ. ಮಾಸ್ಕ್ ಇರಬೇಕು, ಡಿಸ್ಟೆನ್ಸ್ ಇರಬೇಕು, ಇದು ಎಲ್ಲದನ್ನು ಕೂಡ ಮಾಡ್ತಾ ನಾವು ಎಲ್ಲದನ್ನು ಕೂಡ ಈಗ ಗಮನದಲ್ಲಿಟ್ಕೊಂಡೇ ನಾವು ಕೆಲಸ ಮಾಡ್ತೇವೆ. ಫೈನಲಿ ಯಾವ್ಯಾವ ಹೆದ್ದಾರಿ ತಡೀತೀರಿ ಸರ್? ಕರ್ನಾಟಕದಲ್ಲಿ ಬರ್ತಕ್ಕಂಥ ಎಲ್ಲ ಹೆದ್ದಾರಿಗಳ ಮೇಲೂ ಕೂಡ ಜನ ಬರ್ತಾರೆ, ತಡೀತಾರೆ, ಚಳುವಳಿಗಳನ್ನು ಮಾಡ್ತಾರೆ. ನಿಮ್ಮ ಬಂದ್ ಎಷ್ಟು ಪರ್ಸೆಂಟ್ ಯಶಸ್ವಿ, ಎಲ್ಲ ಅಂಗಡಿಗಳು ಕ್ಲೋಸ್ ಆಗುತ್ತೆ ಅಂತ ನಿರೀಕ್ಷೆ ಇದೆಯಾ? ಎಲ್ಲ ವಾಣಿಜ್ಯ ಚಟುವಟಿಕೆಗಳು ನಿಂತು ರೈತರ ಪರ ನಿಂತ್ಕೋತಾರೆ ಅಂತ ವಿಶ್ವಾಸ ಇದೆ, ಎಷ್ಟು ಪರ್ಸೆಂಟ್? ಈಗಾಗಲೇ ಗ್ರಾಮಾಂತರ ಮತ್ತು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಸಂಪೂರ್ಣವಾಗಿ ಎಲ್ಲರೂ ಸಹಕರಿಸ್ತಾರೆ. ಬೆಂಗಳೂರಂಥ ಮಹಾನಗರದಲ್ಲಿ ನಾವು ಎಲ್ಲರ ಸಹಕಾರವನ್ನು ಕೇಳ್ತಾ ಇದ್ದೀವಿ. ಅದು 100ಕ್ಕೆ 100 ಸಿಗಬೇಕು ಅಂತೇಳಿ ನಾವು ಬಯಸ್ತೇವೆ. ಒಂದು ಪಕ್ಷ ಸಿಗದೇ ಇದ್ದರೂ ಕೂಡ ಅದು ಹೆಚ್ಚು ಕಡಿಮೆ ಒಂದು 70-75 ಭಾಗ ನಾವು ಮುಟ್ತೇವೆ. ಸೊ ರೈತರ ಕೂಗು ಅಂತ ಅಂದ್ರೆ ಇಡೀ ಜನತೆಯ ಕೂಗು. ಹಾಗಾಗಿ ಬಂದ ಯಶಸ್ಸು ಬಹುತೇಕ ಎಲ್ಲರನ್ನು ಮನವರಿಕೆ ಮಾಡ್ಕೊಳ್ಳಾಗ್ತದೆ. ತಾಲೂಕು ಮಟ್ಟದಲ್ಲಂತೂ 100% ಆಗುತ್ತೆ, ಜಿಲ್ಲೆ ತಾಲೂಕು ಮಟ್ಟದಲ್ಲಿ. ಇನ್ನು ಮಹಾನಗರಗಳಲ್ಲೂ ಸಹ 75% ಅವ್ರನ್ನ ಒಪ್ಪಿಸುವಂತಹ ಕೆಲಸ ಆರಿಕುತ್ತೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆ ನಂದಿನಿ, ಪಬ್ಲಿಕ್ ಟಿವಿ. ಸಂಪೂರ್ಣವಾಗಿ ಎಲ್ಲರ ವಿಶ್ವಾಸದೊಂದಿಗೆ ನಾವು ಈ ಒಂದು ಬಂದ್ ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಆಟೋ ಟ್ಯಾಕ್ಸಿಗಳು ರಸ್ತೆಗೆ ಇಳಿಯುತ್ತಾ ಇಲ್ವಾ, ಇದಕ್ಕೆ ಬೆಂಬಲವನ್ನು ಸೂಚಿಸುತ್ತಾ ಇಲ್ವಾ ಅನ್ನೋದನ್ನ ಗಮನಿಸೋದಾದ್ರೆ ಕೆಲ ಸಂಘದಿಂದ ನೈತಿಕ ಬೆಂಬಲ ಅನ್ನೋ ಘೋಷಣೆ ಅಷ್ಟೇ ಬರ್ತಾ ಇದೆ. ಅಂದ್ರೆ ಸಹಜವಾಗಿ ಆಟೋ ಟ್ಯಾಕ್ಸಿಗಳು ರಸ್ತೆಗೆ ಬರುತ್ತವೆ, ತಮ್ಮ ಕೆಲಸವನ್ನ ಅವರು ಮುಂದುವರಿಸ್ತಾರೆ. ಆದ್ರೆ ಈ ಬಂದ್ ಏನ್ ನಡೀತಾ ಇದೆ ಅದಕ್ಕೆ ನಮ್ಮದೊಂದು ಸಪೋರ್ಟ್ ಇದೆ ಅನ್ನುವಂತಹ ಅರ್ಥ. ಹೀಗಾಗಿ ಆಟೋ ಟ್ಯಾಕ್ಸಿಗಳ ಓಡಾಟದಲ್ಲಿ ಯಾವುದೇ ವ್ಯತ್ಯಯಗಳು ಆಗೋದಿಲ್ಲ ಅನ್ನೋದು ವೈಯಕ್ತಿಕವಾಗಿ ಚಾಲಕರು ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳಿದು. ಯಾಕಂದ್ರೆ ಕೊರೋನಾ ಎಲ್ಲರಿಗೂ ಕೂಡ ಸಮಸ್ಯೆಯನ್ನ ತಂದಿದೆ. ಅದು ಒಂದೇ ರೀಸನ್ ಈಗ ಎಲ್ರಿಗೂ ಕೂಡ ಈ ಬಂದ್ಗೆ ಸಪೋರ್ಟ್ ಮಾಡ್ಬೇಕಾ ಬೇಡವಾ ಅನ್ನುವಂತಹ ಜಿಜ್ಞಾಸೆ. ಕೊರೋನಾ ಸಂದರ್ಭದಲ್ಲಿ ಆಟೋ ನಿಲ್ಲಿಸೋದು ಬಹುಶಃ ಅನುಮಾನ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲ ಆಟೋ ಚಾಲಕರನ್ನ ಅಸೋಸಿಯೇಷನ್ಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಕೇಳಿಬರ್ತಾ ಇರುವಂತಹ ಅಭಿಪ್ರಾಯಗಳನ್ನ ನೋಡ್ತಾ ಇದ್ರೆ, ಇನ್ನು ಓಲಾ ಉಬರ್ ಚಾಲಕರ ಸಂಘದಿಂದ ಕೂಡ ನೈತಿಕ ಬೆಂಬಲ ಅಷ್ಟೇ ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ಓಲಾ ಕ್ಯಾಬ್ ಆಗಲಿ ಉಬರ್ ಕ್ಯಾಬ್ ಆಗಲಿ ಸ್ತಬ್ಧ ಮಾಡಿ ಆ ನಂತರದಲ್ಲಿ ಬಂದ್ಗೆ ಸಪೋರ್ಟ್ ಮಾಡಿ ಅವರೂ ಕೂಡ ಪ್ರೊಟೆಸ್ಟ್ ಹೋಗೋದಲ್ಲ, ಬದಲಾಗಿ ಅವರವರವರ ಕರ್ತವ್ಯವನ್ನು ನಿರ್ವಹಿಸ್ತಾರೆ, ಅದರ ಜೊತೆಗೆ ಸಪೋರ್ಟ್ ಕೂಡ ಮಾಡಿದಂತೆ ಅಂತ ಹೇಳ್ತಾ ಇದ್ದಾರೆ. ನೈತಿಕವಾಗಿ ವಾಹನಗಳನ್ನು ಸ್ಥಗಿತಗೊಳಿಸದೆ ಇರಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಆ ಕುರಿತಾಗಿ ಈಗಾಗಲೇ ಮಾಧ್ಯಮಗಳಿಗೆ ಓಲಾ ಉಬರ್ ಕ್ಯಾಬ್ನ ಅಸೋಸಿಯೇಷನ್ನ ಮಾಲೀಕರು ಕೂಡ ತಿಳಿಸಿದ್ದಾರೆ, ನಾವು ಈ ನಿರ್ಧಾರಕ್ಕೆ ಬಂದಿದ್ದೀವಿ, ನೈತಿಕ ಬೆಂಬಲವನ್ನಷ್ಟೇ ಕೊಡಲಿಕ್ಕೆ ಸಾಧ್ಯ ಈಗ ಅಂತ. ಕೊರೋನಾ ಕಾರಣ ಮುಂದಿಟ್ಟು ಕ್ಯಾಬ್ ಚಲಾಯಿಸಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಎಲ್ರಿಗೂ ಇರುವಂತಹ ಒಂದೇ ಸಮಸ್ಯೆ, ಎಲ್ಲರೂ ಕೊಡ್ತಾ ಇರುವಂತಹ ರೀಸನ್ ಕೂಡ ಇದೆ. ಕೊರೋನಾಯಿಂದಾಗಿ ಬಹಳಷ್ಟು ನಷ್ಟವನ್ನು ಅನುಭವಿಸಿದ್ವಿ, ಈಗ ಒಂದು ದಿನದ ಬಂದ್ ಅಂತ ಅಂದರೆ ಮತ್ತೆ ಒಂದು ದಿನದ ಬಿಸಿಯನ್ನು ಜನ ಅನುಭವಿಸ್ಬೇಕಾಗತ್ತೆ ಅಂತ.
ಕೊರೋನಾ ಕಾರಣ ಮುಂದಿಟ್ಟು ಕ್ಯಾಬ್ ಚಲಾಯಿಸಲು ಈಗ ಚಾಲಕರು ಮತ್ತು ಅಸೋಸಿಯೇಷನ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಬಂದ್ ನಡೀತಾ ಇದೆ. ನಮ್ಮ ಸಂಪೂರ್ಣವಾದ ನೈತಿಕ ಬೆಂಬಲವನ್ನ ನಾವು ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘನ ಕೊಡ್ತಾ ಇದ್ದೀವಿ. ಕಾರಣ ಇವತ್ತು ರೈತಾಪಿ ಕುಟುಂಬಗಳು ಬೆಲೆ ಏರಿಕೆ ವಿರುದ್ಧ ಇರ್ಬೋದು ಮತ್ತು ರೈತರ ಸಮಸ್ಯೆಗಳ ಬಗ್ಗೆ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಪ್ರತಿ ಸಾರಿ ನೈತಿಕ ಬೆಂಬಲ ಕೊಡ್ತಾ ಬಂದಿದ್ದೀವಿ. ಜೊತೆಗೆ ನಮ್ಮ ಚಾಲಕ ಬಂಧುಗಳು ರೈತಾಪಿ ಕುಟುಂಬದಿಂದ ಬಂದಿದ್ದಾರೆ, ಹಾಗಾಗಿ ಬಲವಂತವಾಗಿ ನಾವು ಯಾವುದು ಬಂದ್ ಮಾಡಿಸ್ತಾರೆ. 27ನೇ ತಾರೀಕಿನಂದು ದೇಶಾದ್ಯಂತ ಭಾರತ್ ಬಂದ್ಗೆ ಹಲವಾರು ರೈತಪರ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ಪರ್ಯಾಯವಾಗಿ ಕರ್ನಾಟಕದಲ್ಲೂ ಸಹ ಕೆಲವೊಂದು ರೈತಪರ ಸಂಘಟನೆಗಳು ಬಂದ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಸೊ ಈ ಬಂದ್ಗೆ ಓಲಾ ಉಬರ್ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ನೈತಿಕ ಬೆಂಬಲವಿರುತ್ತೆ. ಯಾವುದೇ ರೀತಿ ನಮ್ಮ ಸೇವೆಗಳನ್ನ ನಾವು ಆಟೋ ಅಸೋಸಿಯೇಷನ್ ಮತ್ತು ಕ್ಯಾಬ್ ಚಾಲಕರ ಅಸೋಸಿಯೇಷನ್ ಈಗಾಗಲೇ ತಮ್ಮ ಒಂದು ನಿರ್ಧಾರವನ್ನು ಪ್ರಕಟ ಮಾಡಿವೆ. ಕೊರೋನಾ ಕಾರಣದಿಂದಾಗಿ ನಾವು ನೈತಿಕ ಬೆಂಬಲವನ್ನು ಅಷ್ಟೇ ಕೊಡಲಿಕ್ಕೆ ಸಾಧ್ಯ. ವಾಹನಗಳ ಚಲಾವಣೆ ಇದ್ದೇ ಇರುತ್ತೆ, ವಾಹನಗಳನ್ನು ಚಲಾಯಿಸೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ, ನಮ್ಮಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀವಿ. ನಮ್ಮ ಚಾಲಕರಿಗೂ ಕೂಡ ವಾಹನಗಳನ್ನು ಚಲಾಯಿಸುವಂತೆ ಅನ್ನೋದನ್ನು ಹೇಳೋ ಮೂಲಕ ನೈತಿಕವಾಗಿ ಬೆಂಬಲವನ್ನು ಈ ಒಂದು ಬಂದ್ಗೆ ಕೊಡ್ತಾ ಇದ್ದಾರೆ. ಹೋಟೆಲ್ ಬಂದ್ ಆಗತ್ತಾ? ಹೀಗೊಂದು ಪ್ರಶ್ನೆ. ಬಂದ್ಗೆ ನೈತಿಕ ಬೆಂಬಲವನ್ನ ಅವರು ಕೂಡ ಕೊಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಹೋಟೆಲ್ನವರು ನೈತಿಕ ಬೆಂಬಲ ಕೊಡ್ತೀವಿ, ನಾವು ರೈತ ವಿರೋಧಿ ಅಲ್ಲ, ರೈತರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಏನೇ ತೀರ್ಮಾನಗಳನ್ನ ರೈತರು ತೆಗೆದುಕೊಂಡ್ರು ಕೂಡ ನಾವು ಅದಕ್ಕೆ ಬೆಂಬಲ ಇರ್ತೀವಿ, ಆದರೆ ನೈತಿಕ ಬೆಂಬಲ ಅಂತ ಹೇಳಿದ್ರು. ಹಾಗಾಗಿ ಎಂದಿನಂತೆ ಹೋಟೆಲ್ಗಳು ಓಪನ್ ಇರುತ್ತೆ. ಸೊ ಬಂದ್ನ ಕಾರಣದಿಂದಾಗಿ ಸ್ತಬ್ಧ ಆಗುವಂತಹ ಪ್ರಶ್ನೆ ಬರೋದಿಲ್ಲ. ಹೋಟೆಲ್ಗಳು ಸಹಜವಾಗಿ ಅವರ ಟೈಮಿಂಗ್ ಏನಿದೆ ಆ ಟೈಮಿಂಗ್ನ ಪ್ರಕಾರವಾಗಿಯೇ ಓಪನ್ ಇರುತ್ತೆ. ಹೋಟೆಲ್ ಅಸೋಸಿಯೇಷನ್ನ ನಿರ್ಧಾರ ಇದಾಗಿದೆ. ಕೋವಿಡ್ ಕಾರಣನೇ ಅವರು ಕೂಡ ಕೊಡುವಂತಹದ್ದು. ಸೋಮವಾರ ಬೇರೆ, ಆ ದಿನ ನೀವು ಬಂದಂತಹ ಪಕ್ಷದಲ್ಲಿ ಜನರಿಗೂ ಕೂಡ ಸಮಸ್ಯೆ ಆಗುತ್ತೆ. ಹೋಟೆಲ್ಗಳನ್ನ ನಾವು ಬಂದ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಬದಲಾಗಿ ನಾವು ನೈತಿಕ ಬೆಂಬಲವನ್ನ ಕೊಡ್ತಾ ಇದ್ದೀವಿ ಅಂತ ಹೇಳೋ ಮೂಲಕವಾಗಿ ಹೋಟೆಲ್ಗಳು ಓಪನ್ ಇರುತ್ತೆ. ಸೊ ಈಗ ಕ್ಯಾಬ್ ಆಗಲಿ ಆಟೋ ಟ್ಯಾಕ್ಸಿಗಳಾಗಲಿ ಇವೆಲ್ಲವೂ ಕೂಡ ನಿರ್ಧಾರ ಮಾಡಿದ್ದಾರೆ ನೈತಿಕ ಬೆಂಬಲ ಅಂತ. ಅದರ ಜೊತೆ ಹೋಟೆಲ್ ಕೂಡ ನೈತಿಕ ಬೆಂಬಲವನ್ನ ಕೊಟ್ಟಿದೆ. 27ನೇ ತಾರೀಕು ನಡೆಯಲಿರುವ ಭಾರತ್ ಬಂದ್ ನಲ್ಲಿ ಹೋಟೆಲ್ ಮಾಲೀಕರು ಬಂಧಿಸುವುದಿಲ್ಲ, ಎಲ್ಲಾ ಹೋಟೆಲ್ಗಳು ತೆರೆದಿರುತ್ತದೆ. ವಿಶೇಷವಾಗಿ ನಾವು ರೈತರು ಬೆಳೆಯುವ ತರಕಾರಿ ಹಣ್ಣು ಹಂಪಲು ಹಾಲುಗಳನ್ನು ಖರೀದಿ ಮಾಡಿ ಅವರಿಗೆ ದಿನನಿತ್ಯ ಪ್ರೋತ್ಸಾಹಿಸುತ್ತಿರುತ್ತೇವೆ. ಈ ರೀತಿ ಬಂದ್ ಮಾಡಿದರೆ ಅವರಿಗೆ ಹೆಚ್ಚಿನ ನಷ್ಟವಾಗಲಿದೆ. 27ನೇ ತಾರೀಕು ನಡೆಯಲಿರುವ ಇನ್ನೂ ಬಹಳಷ್ಟು ಸಮಸ್ಯೆಯನ್ನ ಅನುಭವಿಸಿದವರು ಇತ್ತೀಚಿನ ದಿನಗಳಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು. ಅವ್ರ ಕಥೆ ಏನು? ರೈತರ ಹೋರಾಟಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಸಹ ನೈತಿಕ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ನಾವು ಒಂದಿಡೀ ದಿನ ಕೆಲಸವನ್ನ ಬಿಟ್ಟು ಸಮಸ್ಯೆ ಮಾಡ್ಕೊಳ್ಳಿಕ್ಕಾಗಲ್ಲ, ಬದಲಾಗಿ ನಿಮ್ಮ ಹೋರಾಟ ನೀವು ಮುಂದುವರಿಸಿ, ನಿಮ್ಮ ಜೊತೆಗೆ ನಮ್ಮ ನೈತಿಕ ಬೆಂಬಲ ಇರುತ್ತೆ, ಆದರೆ ನಾವು ಕೆಲಸವನ್ನ ಬಿಟ್ಟು ವ್ಯಾಪಾರವನ್ನ ಬಿಟ್ಟು ಮಾಡಲಿಕ್ಕಾಗಲ್ಲ. ಹೀಗಾಗಿ ಬೀದಿ ಬದಿ ವ್ಯಾಪಾರಸ್ಥರು ಎಂದಿನಂತೆ ಕೆಲಸವನ್ನ ಮಾಡೋ ನಿರ್ಧಾರಕ್ಕೆ ಬಂದಿದ್ದಾರೆ. ಬೀದಿ ಬದಿ ವ್ಯಾಪಾರಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗುವುದಿಲ್ಲ. ದೇಶದಂತ ರೈತರು 27ನೇ ತಾರೀಕು ಈ ತಿಂಗಳು ಭಾರತ್ ಬಂದ್ ಅನ್ನ ಕರೆದಿರತಕ್ಕಂಥದ್ದು, ಆ ದಿವಸ ನಮ್ಮ ಕರ್ನಾಟಕ ರಾಜ್ಯದಂತ ಬೀದಿ ಬದಿ ವ್ಯಾಪಾರಿಗಳು ಭಾರತ್ ಬಂದ್ಗೆ ನೈತಿಕವಾಗಿ ಬೆಂಬಲವನ್ನ ಸೂಚಿಸಿದ್ದೇವೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಪವಿತ್ರ, ಎಲ್ಲ ಅಸೋಸಿಯೇಷನ್ಸ್ನ ಗಮನಿಸ್ತಾ ಇದ್ರೆ ಅವರೆಲ್ಲರೂ ಕೂಡ ಹೇಳೋದು ನೈತಿಕ ಬೆಂಬಲವನ್ನ ಅಷ್ಟೇ ನಾವು ಕೊಡ್ಲಿಕ್ಕೆ ಸಾಧ್ಯ ಅಂತ. ಸೊ ಹೀಗಿದ್ದಾಗ ಬಂದ್ನ ಎಫೆಕ್ಟ್ ಏನಾಗಬಹುದು? ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ನಗರ ಭಾಗಗಳಲ್ಲಿ ಬಂದ್ ಅಷ್ಟೊಂದು ಪರಿಣಾಮಕಾರಿಯಾಗಿ ಇರುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಈಗ ಬಹುತೇಕ ಸಂಘಟನೆಗಳು ಕೋವಿಡ್ ಕಾರಣವನ್ನ ಒಡ್ಡಿ ನಾವು ನೈತಿಕ ಬೆಂಬಲವನ್ನ ಕೊಡ್ತೀವಿ, ಆದ್ರೆ ಬಂದ್ನಲ್ಲಿ ಪಾಲ್ಗೊಳ್ಳಲ್ಲ ಅನ್ನುವಂತಹ
ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅದು ಆಟೋ ಸಂಘಟನೆ ಆಗಿರ್ಬೋದು, ಒಂದಿಷ್ಟು ಬೇರೆ ಬೇರೆ ಮಾಲ್ ಅಸೋಸಿಯೇಷನ್ ಅವರಾಗಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಜೊತೆಗೆ ಒಂದಿಷ್ಟು ಕನ್ನಡ ಸಂಘಟನೆಗಳು ಅಂತಿಮವಾಗಿ ನಿರ್ಧಾರವನ್ನ ಹೊರಹಾಕಿಲ್ಲ. ಹಾಗಾಗಿ ಯಾವ ರೀತಿ ಈ ಬಾರಿ ಬಂದ್ ಅನ್ನು ನಡೆಸ್ತಾರೆ ಅನ್ನುವಂಥದ್ದು ಪ್ರಶ್ನಾರ್ಹವಾಗಿದೆ. ಯಾಕಂದ್ರೆ ಯಾವುದೇ ರೀತಿಯಲ್ಲಿ ರೈತರ ಬಂದ್ಗೆ ಸಂಘಟನೆಗಳು ನೈತಿಕ ಬೆಂಬಲವನ್ನ ಅಷ್ಟೇ ಕೊಡ್ತಾ ಇದ್ದಾವೆ ವಿನಃ ನಾವೆಲ್ಲವನ್ನ ಕೂಡ ಬಂದ್ ಮಾಡಿ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿಲ್ಲ. ಆದ್ರೆ ರೈತರು ಮಾತ್ರ ನಾವು ಬಂದ್ ಅನ್ನ ನಡೆಸೇ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಹೆದ್ದಾರಿ ಬಂದ್ಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಪ್ರಮುಖ ಹೆದ್ದಾರಿಗಳು ಯಾವ್ದಿದಾವೆ ಅದನ್ನ ನಾವು ಬಂದ್ ಮಾಡ್ತೀವಿ ಅಂತ ರೈತರು ಕೂತಿದ್ದಾರೆ. ಹಾಗಾಗಿ ಒಂದು ವೇಳೆ ಹೆದ್ದಾರಿಗಳನ್ನ ಬಂದ್ ಮಾಡುವಂತಹ ಪ್ಲಾನ್ ಏನಾದರೂ ಯಶಸ್ವಿಯಾದ್ರೆ ಬೆಂಗಳೂರಿನ ಜನಕ್ಕೆ ಒಂದಿಷ್ಟು ತೊಂದರೆ ಆಗ್ಬೋದು. ಯಾಕಂದ್ರೆ ವಾಹನಗಳ ಓಡಾಟಕ್ಕೆ ಕೊಂಚ ತಡೆ ಆಗ್ಬೋದು ಹೆದ್ದಾರಿಗಳನ್ನ ಬಂದ್ ಮಾಡಿದ್ರೆ. ಜೊತೆಗೆ ಕೋಡಿಹಳ್ಳಿ ಅವರು ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಮ್ಮ ಪ್ರತಿಭಟನೆಯನ್ನ ಕೊರೋನಾದ ನೆಪವನ್ನ ಒಡ್ಡಿ ಈ ಬಾರಿ ಪೊಲೀಸರು ತಡೆಯನ್ನ ಮಾಡಬಾರದು. ಯಾಕಂದ್ರೆ ರಾಜಕೀಯ ರ್ಯಾಲಿಗಳು ನಡೆಯುತ್ತೆ ಅಥವಾ ಕಾಂಗ್ರೆಸ್ ಅವರು ಎತ್ತಿನ ಗಾಡಿ ಪ್ರತಿಭಟನೆಯನ್ನ ನಡೆಸ್ತಾರೆ. ಹಾಗಾಗಿ ನಮ್ಮ ಪ್ರತಿಭಟನೆಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ವಾಹನವನ್ನ ಪ್ರತಿಭಟನೆಯ ವೇಳೆಗೆ ಏನಾದರೂ ರಸ್ತೆಯಲ್ಲಿ ವಾಹನ ಕಂಡ್ರೆ ನಾವು ಅದನ್ನ ಒತ್ತಾಯ ಪೂರ್ವಕವಾಗಿ ಬಹುತೇಕ ಕಡೆ ರೈತರ ಪ್ರತಿಭಟನೆ ಯಾವ ಸ್ವರೂಪಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನ ಈಗಲೇ ಹೇಳೋದಕ್ಕೆ ಆಗಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸೋಮವಾರ ನಾಗರಿಕರು ರಸ್ತೆಯನ್ನ ಅವಲಂಬನೆ ಮಾಡಿ ರೋಡ್ಗೆ ಇಳಿಬೇಡಿ ಅನ್ನುವಂತಹ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆಗೆ ಈಗಾಗಲೇ ನಿನ್ನೆ ಬಿಬಿಎಂಪಿ ಆಯುಕ್ತರು ಕೂಡ ಹೇಳ್ತಾ ಇದ್ದಾರೆ, ಈಗ ಕೊರೋನಾ ಸಂದರ್ಭದಲ್ಲಿ ಪ್ರತಿಭಟನೆಗೆ ರ್ಯಾಲಿಗೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅಂತ. ಬಹುತೇಕ ಪೊಲೀಸ್ ಕಮಿಷನರ್ ಕೂಡ ಇದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಯಾವ ಸ್ವರೂಪಕ್ಕೆ ಹೋಗ್ಬೋದು ಅನ್ನುವಂತಹದನ್ನ ನೋಡ್ಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.